ನಮಸ್ಕಾರ ವೀಕ್ಷಕರೇ, ಸ್ವಾಗತ ವೀಕ್ಷಕರೇ. ಇವತ್ತು ನಾನು ಒಂದು ವಶೀಕರಣದ ಒಂದು ಪ್ರಯೋಗವನ್ನು, ಒಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಒಂದು ತಂತ್ರದಿಂದ ನಿಮ್ಮಿಂದ ದೂರ ಆದವರು ಅಥವಾ ನೀವು ಇಷ್ಟಪಡುವಂಥ ಒಂದು ಹುಡುಗಿಯನ್ನು ಅಥವಾ ಒಂದು ಸ್ತ್ರೀಯನ್ನು, ಒಂದು ಪುರುಷನನ್ನು ಕೆಲವೇ ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು. ವೀಕ್ಷಕರೇ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ದೂರ ಆಗಿದ್ದರೆ ಅವರಾಗೆ ಬರಬೇಕು. ಕೆಲವರು ಗುರುಗಳೇ ಫೋನೇ ಮಾಡ್ತಾ ಇಲ್ಲ, ಬ್ಲಾಕ್ ನಂಬರ್ ಬ್ಲಾಕ್ ಆಗಿದ್ದಾರೆ, ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ, ನನ್ನ ಜೊತೆಲಿ ತುಂಬ ವರ್ಷಗಳಿಂದ ಇದ್ದರು, ಇವ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ದೂರ ಆಗಿದ್ದಾರಂತ ಏನಾದರೂ ಕೊರಗ್ತಾ ಇದ್ದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ. ಏನು ಮಾಡಬೇಕಪ್ಪ ಅಂದರೆ, ಒಂದು ವಿಳ್ಳೆದೆಲೆ ತಗೊಳ್ಳಿ. ಆ ವಿಳ್ಳೆದೆಲೆ ಮೇಲೆ ಇಬ್ಬರು ಹೆಸರನ್ನು ಬರೀರಿ. ಬರೆದುಬಿಟ್ಟು ವೀಕ್ಷಕರೇ, ನಿಮ್ಮ ತಲೆ ಕೂದಲು ಮತ್ತು ನಿಮ್ಮ ಕಾಲಿನ ಒಂದು ಮಣ್ಣು, ಅದನ್ನು ಎರಡನ್ನು ಸಂಪೂರ್ಣವಾಗಿ ಕಟ್ಟಿ ಒಂದು ಅದು ಕಪ್ಪು ದಾರದಲ್ಲಿ ಆ ವಿಳ್ಳೆದೆಲೆಯಲ್ಲಿ ಹಾಕಬೇಕು. ಎರಡನ್ನು, ನಿಮ್ಮ ತಲೆ ಕೂದಲು ಮತ್ತು ನಿಮ್ಮ ಪಾದದ ಮಣ್ಣು ಎರಡನ್ನು ಹಾಕಿ ಅದನ್ನು ಒಂದು ವಿಳ್ಳೆದೆಲೆಯಲ್ಲಿ ಕಪ್ಪು ದಾರದಲ್ಲಿ ಬಿಗಿಯಾಗಿ ಕಟ್ಟಬೇಕು. ಕಟ್ಟಿಬಿಟ್ಟು ವೀಕ್ಷಕರೇ, ಒಂದು ರಾತ್ರಿ ನಿಮ್ಮ ದಿಂಬು ಕೆಳಗಡೆ ನೀವು ಮಲಗ್ತಿರಲ್ವ, ಆ ದಿಂಬು ಕೆಳಗಡೆ ಯಾರಿಗೂ ಕಾಣದಂಗೆ ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೋಬೇಕು. ಅದಾದ ನಂತರ ವೀಕ್ಷಕರೇ, ಬೆಳಗಿನ ಜಾವ ಸೂರ್ಯನಿಗೆ ಮುಖ ಮಾಡಿ ಅದನ್ನು ಹೋಗಿ ಹರಿಯುವ ನದಿಗೆ ಬಿಟ್ಟು ಬರಬೇಕು. ಆದರೆ ಬಿಡುವ ಮುಂಚೆ ವೀಕ್ಷಕರೇ, ಅದನ್ನು ಬಿಡುವ ಮುನ್ನ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ. ಏನಪ್ಪ ಆ ಮಂತ್ರ? ವಶಂ ವಶಂ ವಶಂ. ಈ ಒಂದು ವಶಂ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಸಿದ್ಧಿ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರನ್ನು ಹೆಸರನ್ನು ಹೇಳಿ 108 ಬಾರಿ ಹೇಳಬೇಕು. ಈ ಒಂದು ತಂತ್ರ ಮಾಡಿ ಅದಾದ ನಂತರ ಅದನ್ನು ಬಿಟ್ಟು ಬಿಡಿ, ಹರಿಯೋ ನದಿಗೆ ಬಿಟ್ಟು ಬಿಡಿ. ವೀಕ್ಷಕರೇ, ಯಾರು ನಿಮ್ಮ ನಂಬರ್ನ ಬ್ಲಾಕ್ ಹಾಕಿದ್ರೆ, ಯಾರು ನಿಮ್ಮ ನಂಬರ್ನ ರಿಸೀವ್ ಮಾಡ್ತಾ ಇರಲ್ವ ಅವರ ಹಾಗೆ ಫೋನ್ ಮಾಡ್ತಾರೆ. ಇದಂದ್ರೂ ಗ್ಯಾರಂಟಿ 100%. ನೀವು ಬೇಕಾದ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಒಂದು ತಂತ್ರ ಮಾಡಿದ್ರೂ ಒಂದು ನಿಷ್ಠೆಯಿಂದ ಮಾಡಿ ಅಂತ ಹೇಳ್ತಾ ಆವಾಗಲೇ ನಿಮಗೆ ಫಲ ಕೊಡೋದು. ಹೌದಾ? ನಮಸ್ಕಾರ, ಧನ್ಯವಾದ.